ವ್ಯಾಕ್ಸಿನ್ ಬಜೆಟ್ 2021 ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ ವಕ್ತಾರರು ಮತ್ತು ಎಲ್ಲ ಶಿವರಾಮೇಗೌಡ ಜೆಡಿಎಸ್ ವಕ್ತಾರರು ಒಟ್ಟಾರೆ ಬಜೆಟ್ ಮೇಲೆ ಮತ್ತು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯ ಮೇಲೆ ಒಂದಷ್ಟು ಕಮೆಂಟ್ಗಳನ್ನು ಮಾಡಿದ್ರು. ವಿಶ್ವನಾಥ್ ಭಟ್ರೆ, 20 ಲಕ್ಷ ಕೋಟಿ ಎಲ್ಲಿ ಹೋಯಿತು ಅನ್ನೋದು ಅವರ ಮೂಲ ಪ್ರಶ್ನೆ. ತೋರಿಸಿ ನನಗೆ ಫಸ್ಟ್ ಪಾಯಿಂಟು, 20 ಲಕ್ಷ ಕೋಟಿ ರೂಪಾಯಿ ಕ್ಯಾಶ್ ಕಾಂಪೊನೆಂಟ್ ಅಲ್ಲ. ಕ್ಯಾಶ್ ಕಾಂಪೊನೆಂಟ್ ಇಟ್ ಈಸ್ 2.5% ಆಫ್ ದ ಅಮೌಂಟ್ ಡಿಕ್ಲೇರ್. ಎಷ್ಟು ಡಿಕ್ಲೇರ್ ಮಾಡಿದಾರಲ್ಲ, ಇಲ್ಲ ಅದು ಡಿಕ್ಲೇರ್ ಮಾಡಬೇಕಾಗಿದ್ದೆ ಹಾಗೆ ಗ್ಯಾರಂಟಿ ಕೊಡಬೇಕಲ್ಲ. 4.5 ಲಕ್ಷ ಕೋಟಿ ರೂಪಾಯಿ MSME ಅವರಿಗೆ ಸಾಲ ಕೊಡ್ತಾರ ಬ್ಯಾಂಕ್ನವರು? ಕೊಡೋದಿಲ್ಲ. ಗ್ಯಾರಂಟಿ ಇಲ್ಲ ಸರ್. ಐ ಆಮ್ ಸಾರಿ ಕೊಡಬೇಕು. ನಿಮ್ ಕಾಲದಲ್ಲಿ ಆಗಿದ್ದು ಅದೇ ಸರ್. ಯಾವುದನ್ನೇ ಕೊಟ್ಟರು ಸಹ ಬಜೆಟ್ ನಲ್ಲಿ ಸರ್ಕಾರ ಗ್ಯಾರಂಟಿ ಕೊಟ್ರೆ ಅದು ಇಂಟ್ ಅಂದ್ರೆ ಈ ಕೂಡ್ಲೇ ಅಲ್ಲ ಮುಂದೆ ಬರುವಂತಹ ಸಮಸ್ಯೆ. ಯಾಕಂದ್ರೆ ಇವರು ಕೊಡ್ಲಿಲ್ಲ ಅಂದ್ರೆ 100% ಕೊಲಾಟ್ರಲ್ ಗ್ಯಾರಂಟಿ ಸರ್ಕಾರ ಹೇಳಿದೆ ಅಂತ ಕೊಡ್ತಿರುವಂತಹದ್ದು. ಇದು ಅಡಿಷನಲ್ ಯಾವುದೇ ಸೆಕ್ಯೂರಿಟಿ ಇಲ್ಲ. 4.5 ಲಕ್ಷ ಕೋಟಿ ರೂಪಾಯಿಯನ್ನು MSME ಅವರಿಗೆ ಈ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಹಲವು ಬಂದಿದೆ, ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ. ಅದು ಏನ್ ಸರ್? ಹೌದು, MSME ಸೆಕ್ಟರ್ಗೆ ಕೊಟ್ಟಿದ್ದಾರೆ ಸರ್. ನೋಡಿ, ನೋಡಿ, ಅಲ್ಲ ಒಂದ್ ನಿಮಿಷ, ಅವ್ರು ಹೇಳೋದು ಒಂದು ಕಾಣ್ಲಿಲ್ಲ ಅಂದ್ರೆ ಗ್ರೋತ್ ಅಲ್ಲ, ಅವರು ಕಾಣಿಸ್ಬೇಕಾಗಿತ್ತು. ಕಾಣಿಸ್ತಾ ಇದೆಯಲ್ಲ ಸರ್, ನಾವು ಅಬ್ಸಲ್ಯೂಟ್ಲಿ ಇಟ್ ಇಸ್ ವಿಸಿಬಲ್. ನಾನು ಬಿಸಿನೆಸ್ ಮ್ಯಾನ್ ಆಗಿದ್ರೆ ನಾನು ಹೇಳ್ತೇನೆ, ನಿಮ್ಮ ಮಾಧ್ಯಮದಲ್ಲಿ ದಣಿತಕ್ಕಿರತಕ್ಕಂಥದ್ದನ್ನ ದಿನ ನೋಡ್ತಾ ಇದ್ದೀವಿ. ನಾವು ಸ್ಕೂಲ್ಗಳು ನಡೆಸ್ತಾ ಇದ್ದೀವಿ. ಒಬ್ಬ ಸ್ಕೂಲ್ ನನಗೆ 1 ರೂಪಾಯಿ ಬೆನಿಫಿಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಡಿಸೆಂಬರ್ ಜನವರಿ ಜನವರಿ ಪೋಷಕರು ಇದಾರಲ್ಲ, ಪೋಷಕರು ದುಡ್ಡು ಕಟ್ಟಕ್ಕಾಗದಲ್ಲೇ ಕಣ್ಣೀರಲ್ಲಿ ಕೈ ತೊಳೆದ್ರು, ಅವ್ರಿಗೆ 1 ರೂಪಾಯಿ ಬೆನಿಫಿಟ್ ಕೊಡ್ಲಿಲ್ಲ. ನಮಗ್ ಬೇಡ ಸರ್. ನಿಮಗೆ ವಿಶ್ವನಾಥ್ ಭಟ್ ಹೇಳೋದು, ವಿಶ್ವನಾಥ್ ಭಟ್ ಹೇಳೋದು, ಒಂದ್ ನಿಮಿಷ ಸರ್. ಡಿಸೆಂಬರ್ ಜನವರಿ ತಿಂಗಳು GST ಕಲೆಕ್ಷನ್ ಎಷ್ಟು ಕೇಳಿ ಸರ್? 2.5 ಸರ್. ನೀವು ಹೇಳೋದು 2.5% ಡೈರೆಕ್ಟ್ ಹೋಗಿದೆ ನಿಮಗೆ. 80 ಕೋಟಿ ಜನರಿಗೆ ನಿಮಗೆ ಫುಡ್ ಕೊಟ್ಟಿರುವಂತಹದ್ದು, 500 ರೂಪಾಯಿ ತರ 20 ಕೋಟಿ ಇವರಿಗೆ ಟ್ರಾನ್ಸ್ಫರ್ ಮಾಡಿರುವಂತಹದ್ದು, ಮಹಿಳೆಯರಿಗೆ ವಾಟ್ ಯು ಕಾಲ್ ಸೀನಿಯರ್ ಸಿಟಿಸನ್ಸ್ ಗೆ, ದುರ್ಬಲ ವರ್ಗದವರಿಗೆ ಕೊಟ್ಟಿರುವಂತಹದ್ದು ರೈತರಿಗೆ. ಇಲ್ಲ ಇಲ್ಲ, ಅಡಿಷನಲ್ ಫುಡ್ ಒಂದು ಬಿಟ್ಟರೆ ಇಲ್ಲ ಬಟ್ರೆ ಕೇಳಿ, ಫುಡ್ ಒಂದು ಬಿಟ್ರೆ ಉಳಿಕೆದೆಲ್ಲ ಮಾಮೂಲಿ ಇಲ್ಲ ಸರ್. ಮಹಿಳೆಯರ ಖಾತೆಗೆ 500 ಕೋಟಿ ಇಲ್ಲ ಸರ್. ಇಲ್ಲ, ಜನ ನೋಡ್ತಾರೆ. ಆ 20 ಲಕ್ಷ ಕೋಟಿ ಎಕನಾಮಿಲಿ ಎಲ್ಲಿ ಕಾಣಿಸ್ತಾ ಇದೆ ಅಂತ ಅವ್ರ ಪ್ರಶ್ನೆ. ಎಕನಾಮಿಕ್ಸ್ ನಲ್ಲಿ ಗ್ರೋತ್, ಒಂದು ಗ್ರೋತ್ ನಲ್ಲಿ ಕಾಣಿಸ್ತಾ ಇದೆಯಲ್ಲ. ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಲೆಕ್ಕ ಹಾಕಿ ಸರ್, GST ಕಲೆಕ್ಷನ್ ಸರ್, ಪ್ಲೀಸ್ ಒಂದು ನಿಮಿಷ ಮಾತಾಡಿ. ನೀವು ಪ್ರಶ್ನೆ ಎತ್ತಿದ್ದೀರಿ, ಉತ್ತರ ಕೊಡ್ತೀನಿ. ಉತ್ತರ ಅಷ್ಟೇ, ನಾನು ಹೇಳ್ತಿರೋದು ಇಷ್ಟೇ. GST ಅನುಷ್ಠಾನಕ್ಕೆ ಬಂದ ಇಷ್ಟು ವರ್ಷಗಳ ನಂತರದಲ್ಲಿ ಎಲ್ಲವನ್ನು ಕ್ರಾಸ್ ಮಾಡಿ 1,15,000 ಕೋಟಿ ರೂಪಾಯಿ ಡಿಸೆಂಬರ್ ಅಲ್ಲಿ ಆಯ್ತು. ಅವಾಗ ಎಲ್ಲ ಏನ್ ಹೇಳಿದ್ರು ಅಂದ್ರೆ ದಿಸ್ ಈಸ್ ಬೈ ಡಿಫಾಲ್ಟ್ ಅಂದ್ರು ನವೆಂಬರ್ಗೆ ಸೇರಿದ್ದು. ಯಾಕಂದ್ರೆ ಪ್ರೆಷರ್ಸ್ ಎಲ್ಲ ಬತ್ತು ನಿನ್ನೆ ಬಂದಿದೆ ಸರ್. ಅದನ್ನು ಮೀರಿ 5,000 ಕೋಟಿ ಮೀರಿ 1,20,000 ಕೋಟಿ ರೂಪಾಯಿ ಇದೆಲ್ಲ ಬರೆದು ರಾಜ್ಯ ಸರ್ಕಾರಗಳಿಗೂ ಬರುತ್ತೆ, ಎಲ್ಲ ರಾಜ್ಯ ಸರ್ಕಾರಗಳಿಗೂ. ಇನ್ನೊಂದು ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮ್ ಬಿಸಿನೆಸ್ ಮನ್ಗಳಿಗೆ ಗೊತ್ತಾಗುತ್ತೆ, ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗಿದೆ. ಹೌದು, ಐ ಅಗ್ರಿ ವಿತ್ ದಟ್. 17.6% ಕಮ್ಮಿ ಆಗಿದೆ. ಆದರೆ ಅಡ್ವಾನ್ಸ್ ಟ್ಯಾಕ್ಸ್ ಕಲೆಕ್ಷನ್ ಇದೆಯಲ್ಲ ಕಾಳಪ್ಪನವರೇ, ಅದು 49% ಇದು December 16 ಕಟ್ಟಿದಾರಲ್ಲ, 49% ಜಾಸ್ತಿ ಆಗಿದೆ. ಪೇಮೆಂಟ್ ಆಫ್ ಕ್ಯಾಶು ಸರ್, ಇದು ಅಭಿವೃದ್ಧಿಯಲ್ಲಿ ಕಾಣಿಸೋದಿಲ್ವಾ ಸರ್? ಇದು 49% GST ಕಲೆಕ್ಷನ್ ಸ್ಪಷ್ಟವಾಗಿ ಹೇಳ್ತಿದೆ 1,20,000 ಕೋಟಿ. ಕಟ್ಟರಿಗೆ ಏನು ಕಟ್ಟದೇ ಇರತಕ್ಕಂಥ ಜನಸಾಮಾನ್ಯರಿಗೆ ನಿಮ್ದು ಏನು? ನಿಮ್ 20,000 ಕೋಟಿನಲ್ಲಿ ಏನು ಕೊಟ್ಟಿದ್ದೀರಿ? 20 ಲಕ್ಷ ಕೋಟಿ ಏನ್ ಬೆನಿಫಿಟ್ ಕೊಟ್ಟಿದ್ದೀರಿ ನಿಮಗೆ? ಯಾರಿಗೂ ಕ್ಯಾಶ್ ಅನ್ನು ಹಂಚುವಂತ ಕೆಲಸ ಯಾರ್ಯಾರಿಗೆ ವಲ್ಲರಬಲ್ ಸೆಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ ಸರ್. ಪಾಪ ಭಟ್ರು ಇಸ್ ನಾಟ್ ಪಾರ್ಟ್ ಆಫ್ ದ ಗವರ್ಮೆಂಟ್, ಆಯ್ತಾ? ಏನಿದ್ರು ಪಾಪ, ಹಿ ಇಸ್ ಓನ್ಲಿ ಎ ಕನ್ಸಲ್ಟೆಂಟ್ ಅಥವಾ ಏನೋ, ಹಿ ಇಸ್ ಅ ಇದು. ಅವ್ರಿಗೆ ಯಾಕೆ ವೈ ಶುಡ್ ಬಿ ಪುಟ್ ಸೋ ಮಚ್ ಆಫ್ ಪ್ರೆಷರ್ ಆನ್ ಹಿ? ಇಸ್ ನಾಟ್ ಇನ್ ಗವರ್ನಮೆಂಟ್. ಅಲ್ಲ, ಅವ್ರು ಏನ್ ಮಾಡ್ತಾರೆ?
ಇವಾಗ ನಾವು ಕೇಳ್ತಿರೋದು ಸರ್ಕಾರಕ್ಕೆ ತಾನೆ 20 ಲಕ್ಷ ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಪಾಪ ಅವ್ರ ಮೇಲೆ ಗೋರೆ ಹಾಕ್ತಾರೆ. ಸಮಸ್ಯೆಗಳ ಮೇಲೆ ವಿಷಯಗಳ ಮೇಲೆ ಚರ್ಚೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವರು ಅವ್ರು ಏನೇ ಅಭಿಪ್ರಾಯ ವ್ಯಕ್ತ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಅವ್ರ ಮೇಲೆ ಯಾಕೆ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ದೇರ್ ಆರ್ ಸರ್ಟನ್ ಸೆಕ್ಟರ್ಸ್ ಆಯ್ತಾ. ಈವನ್ ಕೋವಿಡ್ ಅಲ್ಲಿ ಕೂಡ ಥ್ಯಾಂಕ್ ಯು ನೀವು ಥ್ಯಾಂಕ್ ಯು ಫಸ್ಟ್ ಅಪ್ರಿಷಿಯೇಟ್ ಮಾಡಿದೀರಿ ನಮ್ಮನ್ನ ಆಯ್ತಾ. ಅಲ್ಲ ಇಲ್ಲಾಂದ್ರೆ ಓನ್ಲಿ ಅಪ್ರಿಷಿಯೇಟ್ ಸರ್ಟನ್ ಇದು ಅಂತ ನಮ್ಗೆ ಒಂದು ಫೀಲಿಂಗ್. ಎನಿವೇ ಸರ್, ದೇರ್ ಆರ್ ಸರ್ಟನ್ ಸೆಕ್ಟರ್ಸ್ ವಿಚ್ ಆರ್ ಅನ್ಟಚ್ಡ್ ಬೈ ಕೋವಿಡ್, ಅನ್ಟಚ್ಡ್ ಬೈ ಕೋವಿಡ್. ಫಾರ್ ಇನ್ಸ್ಟೆನ್ಸ್ ಹಾಸ್ಪಿಟಾಲಿಟಿ ಸೆಕ್ಟರ್ ಅದು ಮುಗಿದೋಗಿದೆ, ಫಿನಿಶ್ಡ್ ಆಯ್ತಾ. ಬಟ್ ಸರ್ಟನ್ ಸೆಕ್ಟರ್ಸ್ ಅಲ್ಲಿ ತುಂಬಾ ಅದರಲ್ಲಿ ತೇರ್ಗಡೆ ಆಗಿದೆ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಆ ಸೆಕ್ಟರ್ಸ್ ಅಲ್ಲಿ ನ್ಯಾಚುರಲಿ ತೋರಿಸುದು ನಿಮ್ಗೆ. ಸೊ ಅದನ್ನ ನೀವು ತಗೊಂಡು ಇಲ್ಲ ಇಟ್ 20 ಲಕ್ಷ ಕೋಟಿ ಇಲ್ಲೇ ಬಂತು ಅಂತ ಹೇಳಿದ್ರೆ ಅದು ಸರಿ ಬರಲ್ಲ. ಅದಕ್ಕೋಸ್ಕರ ದಯವಿಟ್ಟು ಅವ್ರ ಮೇಲೆ ಹೊರೆ ಹಾಕ್ಬೇಡಿ ಯಾರು ಭಟ್ರ ಮೇಲೆ. ಅಫ್ಕೋರ್ಸ್ ಅವ್ರ ಪಾಪ ಅವರು ಅವರ ಏನೋ ಎಂಥೂಸಿಯಾಸಮ್ ಅಲ್ಲಿ ಪಾಪ ನಾವು ಬಿಜೆಪಿ ಪಕ್ಷ ಡಿಫೆಂಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಟ್ಸ್ ಓನ್ಲಿ ಎ ಗೆಸ್. ಅದಕ್ಕೋಸ್ಕರ ವೈ ಪುಟ್ ಸೋ ಮಚ್ ಆಫ್ ಪ್ರೆಷರ್ ಆನ್ ಬೇಕಾ ಬೇಡ ಪ್ರೆಷರ್ ಬೇಡ. ನೀವು ನಾನು ಹೇಳ್ತಿರೋದು ದೀಸ್ ಆರ್ ಆಲ್ ಪಾಯಿಂಟ್ಸ್ ವಿಚ್ ದ ಸೆಂಟ್ರಲ್ ಗವರ್ಮೆಂಟ್ ಮಸ್ಟ್ ಕನ್ಸಿಡರ್ ಅಥವಾ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಮಸ್ಟ್ ಸ್ಪೀಕ್ ಆಯ್ತಾ. ಆಫಿಷಿಯಲಿ ಬಂದಿದ್ದಾರೆ ಅವರು, ಮಾತಾಡ್ಲಿ, ನಮ್ಗೇನ್ ಚಿಂತೆ ಇಲ್ಲ. 20 ಲಕ್ಷ ಕೋಟಿ ಅಲ್ಲ ಅಜಿತ್, 1 ಕೋಟಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವತ್ತು, ನರ್ಸರಿಯಿಂದ ಹಿಡಿದು SSLC ವರೆಗೆ ಕರ್ನಾಟಕದಲ್ಲಿ. ಒಂದು ಕೋಟಿ 7 ಲಕ್ಷ 38 ಕೋಟಿ ಮಕ್ಕಳು ಇವತ್ತು ಪ್ರೈವೇಟ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಚಿಕ್ಕದ್ರಿಂದ ಹಿಡಿದು ದೊಡ್ಡ ಸ್ಕೂಲ್ ವರೆಗೆ. ಎಲ್ಲಿ ಕರ್ನಾಟಕದಲ್ಲಿ? ಮೂವತ್ತೆಂಟು ಲಕ್ಷ ಮಕ್ಕಳು. 38 ಲಕ್ಷ ಮಕ್ಕಳು ಅಂದ್ರೆ ಅದು ಬಹಳ ಗುಡ್ ನಂಬರ್ ತಾನೆ. ಇವತ್ತು ಅವರು ದಿನ ಬೆಳಗ್ಗೆ ಇದ್ರೆ ನಿಮ್ಮ ಮಾಧ್ಯಮದ ಮೂಲಕ ನಾವು ಫೀಸ್ ಕಟ್ಟ, ನಮ್ಮದು ಬಿಟ್ಬಿಡಿ, ಸ್ಕೂಲಿಗೆ ನೀವು ಸಪೋರ್ಟ್ ಮಾಡಿದೆ ಇರೋದು ಬೇಡ, ಅವ್ರು ಭಾಳ ಕಷ್ಟದಲ್ಲಿದ್ದೀವಿ ಅಂತೇಳಿ ಫೀಸ್ ಕಡಿಮೆ ಮಾಡಬೇಕು ಅಂತೇಳಿ ವಾರಗಟ್ಟಲೆ ಹೋರಾಟ ಮಾಡಿದರು. ಸರ್ಕಾರ 1 ರೂಪಾಯಿನ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಕೊನೆಗೆ ಏನು ಮಾಡಿದ್ರಿ, ನಮ್ಮ ಮೇಲೆ ಹೊರೆ ಹಾಕಿದ್ರಿ 30% ಇಳಿಸಿ ಅಂತ. ಅಲ್ಲ, ನಾವೀಗ ಅದಕ್ಕೆ ಉತ್ತರ ಕೊಡ್ತೀವಿ, ಅದೊಂದು ಕಡೆ ಕೇಳಿ ಅಂದ್ರೆ ಇಳಿಸಲ್ಲ. ವಾಟರ್ ಟ್ಯಾಕ್ಸ್ ಇಳಿಸಿದೀರಾ, ಕೆಇಬಿ ಟ್ಯಾಕ್ಸ್ ದುಡ್ಡು ಕಟ್ಟೋದು ಕಡಿಮೆ ಮಾಡ್ತಿದ್ದೀರಾ, ನೀವ್ ಹೇಳ್ದಂಗೆ ಡೀಸೆಲ್ ಏನಾರ ಕಡಿಮೆ ಆಗ್ತಾ ಇದೆಯಾ ಅವ್ರಿಗೆ? ನಾನು ನಿಮ್ ಗಮನಕ್ಕೆ ತಂದೆ 20,000 ಕೋಟಿ ಯಾವ ಬಡವರಿಗೂ ತಲುಪಿಲ್ಲ. ಸ್ವಲ್ಪ ಬರ್ಡನ್ ಅನ್ನ ನಾನು ವಿಜಯ ರಾಜೇಶ್ ಅವ್ರ ಮೇಲೆ ಶಿಫ್ಟ್ ಮಾಡ್ಬೇಕು ಅಂತ. ವಿಜಯ ರಾಜೇಶ್, ನೀವು ಟ್ಯಾಕ್ಸ್ ಕನ್ಸಲ್ಟೆಂಟ್, ನೀವು ಈ 20 ಲಕ್ಷ ಕೋಟಿ ಅದೇನು ಪ್ಯಾಕೇಜ್ ಇತ್ತಲ್ಲ, ಆ ಪ್ಯಾಕೇಜಿನ ಆಫ್ ಶೂಟ್ಸ್ ಏನಾದ್ರು ನೋಡ್ತಾ ಇದ್ದೀರಾ ಈ ಗ್ರೋತಲ್ಲಿ? ನೋಡಿ, ಮೊದಲು 20 ಲಕ್ಷ ಕೋಟಿ ಯಾರು ಹೋಯ್ತು? ಅಲ್ಲ, ಕರೆಕ್ಟಾಗಿ ಈಗ ಏನೇ ಆದರೂ ಬಜೆಟ್ ಇದೆ, ನಿಮ್ಮ ಮನೆ ನೀವು 1 ಕೋಟಿಗೆ ಮನೆ ಬಜೆಟ್ ಮಾಡಿ ಕಣೆ ಮನೆ ಕಟ್ತೀನಿ ಅಂತಂದರೆ ನಾನು ಇವತ್ತೇ 1 ಕೋಟಿ ನಿಮ್ಗೆ ಕೊಡೋಕ್ಕಾಗೋದಿಲ್ಲ, ಅದು ಅವಶ್ಯಕತೆನೇ ಇರೋದಿಲ್ಲ. ಓಕೆ, ಸೊ ಬಟ್ ಆ ಟೈಮಲ್ಲಿ ಏನಾಗಿತ್ತಪ್ಪ ಅಂತಂದರೆ ಇಡೀ ಮಾರ್ಕೆಟ್ಗೆ ಮನಸ್ಥೈರ್ಯನ ಕುಸಿದೋಗಿತ್ತು. ಆ ಟೈಮಲ್ಲಿ ಅವ್ರು ಯಾವ್ಯಾವ ಸೆಕ್ಟರ್ಗೆ ಏನೇನು ಕೊಡಬೇಕು, ಹೆಂಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಭಾಳ ಮುಖ್ಯವಾಗಿ ಇವ್ರು ಭಾಳ ಹೇಳ್ತಾರೆ, ಯಾರಿಗೆ ಬಂದಿದೆ ಅಂತ ಹೇಳ್ತಾರೆ. ಈಗ ನಾವು ಅದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಬಹಳಷ್ಟು ಜನ ನಮ್ಮ ಹತ್ರ ಬಂದ್ರು. ಈಗ ಕನ್ಸರ್ನ್ಡ್ ಅಬೌಟ್ ಹಿಸ್ ಓನ್ ಫೀಲ್ಡ್, ದಟ್ ನಥಿಂಗ್ ರಾಂಗ್ ಇನ್ ಇಟ್. ನಾನು ಜರ್ನಲಿಸಂ ಗೆ ಇಟ್ಕೊಂಡ್ರಪ್ಪ, ಮಾಧ್ಯಮಗಳು ಕಷ್ಟದಲ್ಲಿ ಇದ್ವು ಅಂತ ನಾನು ಕೇಳ್ಬೋದು. ಅಲ್ಲ, ಕರೆಕ್ಟ್ ಸರ್. ಶಿಕ್ಷಣ ಸಂಸ್ಥೆ ಅಲ್ಲ, ಬಟ್ ರಿಯಾಲಿಟಿ ಏನ್ ಫೀಲ್ಡ್ ಅಲ್ಲಿ ಏನಾಗ್ತಾ ಇದೆ ಅಂತ ನಮಗ್ ಗೊತ್ತು. ಬಹಳಷ್ಟು ಜನ ಅಪ್ರೋಚ್ ಮಾಡಿದ್ರೆ, ಏನಪ್ಪ ಏನೇನೋ ಸ್ಕೀಮ್ಸ್ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ವಿತೌಟ್ ಎನಿ ಕೊಲಾಟ್ರಲ್, ನನಗೆ ಲೋನ್ ಬರುತ್ತಾ ಅಂತ. ಬಹಳಷ್ಟು ಜನಕ್ಕೆ, 10 ಜನದಲ್ಲಿ ಸರ್ 9 ಜನ ಎಲ್ಲ, ಯಾಕೆಂದ್ರೆ ನಮ್ಮಲ್ಲಿ ರೆಫರೆನ್ಸ್ ಅಲ್ಲಿ ನಿಮ್ ತರ ಯಾರನ್ನೋ ಕಳ್ಸಿರ್ತಾರೆ ಕಷ್ಟ ಅಂತಂದ್ಬಿಟ್ಟು ಇಂಡಸ್ಟ್ರಿ ಮಾಡಿದ್ದಾರೆ ಅಂತಂದ್ಬಿಟ್ಟು, ಅವರು ಎಲ್ಲ ಊಟ ಬಟ್ಟೆಗೇನು ತೊಂದರೆ ಇಲ್ಲ, ಸ್ವಂತ ಮನೆ ಇದೆ, ಫಾರಿನ್ ಟೂರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇದುವರೆಗೂ ಒಂದು GST ರಿಜಿಸ್ಟ್ರೇಷನ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ. ಓಕೆ, ಒಂದು ಲೋನ್ಗಳು ತೊಗೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಇವತ್ತು ನಾನು ಒಬ್ಬ ಲೋನಲ್ಲಿ ಬ್ಯಾಂಕ್ ಅವ್ರು ನಾನು ಲೋನ್ ಕೊಡ್ತೀನಿ ಅಂತಂದರೆ ಅವ್ನಿಗೆ ಏನು ಬೇಕು? ನಿಮ್ಮನ್ನು ಮಕ ನೋಡಿ ಕೊಡೋಕ್ಕಾಗೋದಲ್ಲ, ಪೇಪರ್ಸ್.
ಅಂದರೆ ನೀವು ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇರಬೇಕು, ನಿಮ್ಮ ವಹಿವಾಟು ಪ್ರೂವ್ ಆಗುತ್ತೆ ವರ್ಷಕ್ಕೆ ಎಷ್ಟು ಟರ್ನ್ ಓವರ್ ಮಾಡ್ತೀನಿ ಅಂತ, ವರ್ಷಕ್ಕೆ ಎಷ್ಟು ಇನ್ಕಮ್ ನೀವು ಅರ್ನ್ ಮಾಡ್ತಾ ಇದ್ದೀನಿ ಅಂತ ಡಿಕ್ಲೇರ್ ಮಾಡಿದ್ರೆ ನಿಮಗೆ ಸಾಲ ಮರುಪಾವತಿ ಪಡೋಕ್ಕೆ ಎಷ್ಟು ಯೋಗ್ಯತೆ ಇದೆ ಅಂತ ನನಗೆ ಗೊತ್ತಾಗುತ್ತೆ ಪೇಪರ್ ಮೂಲಕ. ನೀವು ಯಾವುದೇ ರೀತಿ ತೆರಿಗೆಗಳನ್ನು ಕಟ್ಟಲ್ಲ, ರಿಜಿಸ್ಟ್ರೇಷನ್ ಕಟ್ಟಲ್ಲ, ಎಲ್ಲ ಕ್ಯಾಶಲ್ಲಿ ಬಿಸ್ನೆಸ್ ಮಾಡ್ತಾ ಹೋಗ್ತೀರಾ. ಸಂಕಷ್ಟ ಪರಿಸ್ಥಿತಿನಲ್ಲಿ ಸರ್ಕಾರ ನಾವು ನಾನು ನಿಮ್ಮ ಸಹಾಯಕ್ಕೆ ಬರ್ತೀನಿ ಅಂತಂದರೆ ನೀವು ಏನೂ ಇಲ್ಲ ನನಗೆ ಬೈಟ್ ಸಹಾಯ ಬೇಕು ಅಂತಂದ್ರೆ ಹೆಂಗೆ ಕೊಡೋಕ್ಕಾಗುತ್ತೆ? ಅದೇ ಜರ್ಮನಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸಂಖ್ಯೆ ಬಹಳ ಕಡಿಮೆ ಇರಬಹುದು ನನ್ನ ಅಂದಾಜು. ಅಂತವ್ರ ಸಂಖ್ಯೆ ಯಾವುದು ತುಂಬಾ ಜಾಸ್ತಿ ಅಲ್ಲ, ನಾನು ಅವಾಗಲೇ ಹೇಳ್ತಾ ಇದ್ದೆ. ಓಕೆ, 5 ಲಕ್ಷ ರೂಪಾಯಿ ನಿಮ್ಗೆ ಇನ್ಕಮ್ ಇದ್ರೆ ಲಾಭ ಇದ್ರೆ ನೀವು ತೆರಿಗೆನ ಕಟ್ಟಲ್ಲ, ಬಟ್ ನೀವು ಕಮ್ ಟು ಪೇಪರ್ ಅಕೌಂಟಿಂಗ್ ಎಕಾನಮಿಗೆ ಬನ್ನಿ. ನಿಮ್ಮನ್ನ ಟ್ಯಾಕ್ಸ್ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ 20 ಲಕ್ಷ ಟರ್ನ್ ಓವರ್ ಇದ್ರೆ ರಿಜಿಸ್ಟ್ರೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಅದ್ರ ಮೇಲೆ ಹೋದ್ರೆ ತಗೊಳ್ಳಿ, ಬಟ್ ನೀವು ಟ್ಯಾಕ್ಸ್ ಕಟ್ಟಬೇಕು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದೀಗ ಜರ್ಮನಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ ಈ ಕರೋನಾ ಸಂದರ್ಭದಲ್ಲಿ ವಾಟ್ ಎವರ್ ಯು ಆರ್, ನೀವೇನೋ ಒಂದು ಸಲೂನ್ ಇಟ್ಟುಕೊಂಡಿರ್ಬೋದು, ಅಡ್ವೊಕೇಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಹತ್ರ ಮಾಹಿತಿ ಇದೆ ನೀವು ವರ್ಷಕ್ಕೆ ಎಷ್ಟು ದುಡಿತೀರಾ, ತಿಂಗಳಿಗೆ ಎಷ್ಟು ದುಡಿತೀರಾ. ಓಕೆ, ತಿಂಗಳಿಗೆ 1 ಲಕ್ಷ ದುಡಿತೀರಾ, ಇಸಲಿ 30,000 ದುಡಿದೀರಾ, 70,000ದಲ್ಲಿ 50% ನಿಮ್ಮ ಅಕೌಂಟ್ಗೆ ನೀವು ಕೇಳೋಕೆ ಅವಶ್ಯಕತೆ ಇಲ್ಲ, ಕ್ರೆಡಿಟ್ ಮಾಡ್ತಾರೆ. ಸೊ ಈಗ ನಾವು ನಮ್ಮ ದೇಶದಲ್ಲಿ ಆ ಸ್ಥಿತಿಗೆ ನಾವು ತಲುಪಿಲ್ಲ. ಆ ದೇಶನೂ ಚಿಕ್ಕದು, ಜನಸಂಖ್ಯೆ ಚಿಕ್ಕದು, ಅಲ್ಲಿ ಎಲ್ಲರೂ ಅಕೌಂಟಿಂಗ್ ಎಕಾನಮಿಲಿದ್ದಾರೆ. ಅಟ್ಲೀಸ್ಟ್ ನಾವು ಈಗ ನಾವು ಮೂವ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ನನ್ನ ಹತ್ರ ಏನೂ ಇಲ್ಲ ಬಟ್ ನನಗೆ ಸರ್ಕಾರದಿಂದ ಫೆಸಿಲಿಟಿ ಬೇಕು ಅಂತಂದರೆ ಕಷ್ಟ ಆಗುತ್ತೆ ಈ ಇದನ್ನು ಕೊಡೋದಕ್ಕೆ, ಯಾವುದೇ ಒಂದು ಅನೌನ್ಸ್ ಮಾಡಿದಾಗ ಫೆಸಿಲಿಟೀಸ್ನಾಗಲಿ ಎಲ್ಲ ಇದ್ದವ್ರಿಗಾದ್ರೂ ಸಿಗ್ತಾ ಲಾಭ? ಯಾವುದು ಎಲ್ಲ ಇತ್ತು ಇದ್ದವ್ರಿಗೆ ಖಂಡಿತವಾಗ್ಲೂ ಸಿಕ್ಕಿದೆ. ಎಲ್ಲ ಕ್ಲೈಂಟ್ಸ್ಗೂ 7.5 ಕೋಟಿ 10 ಕೋಟಿ ದೊಡ್ಡ ದೊಡ್ಡ ಟರ್ನ್ ಓವರ್ ಇರೋರಿಗೆಲ್ಲ 7.5 ಕೋಟಿ 10 ಕೋಟಿ ವಿತೌಟ್ ಕೊಲಾಟ್ರಲ್, ವಿತೌಟ್ ಎನಿ ಪ್ರಾಸೆಸ್ ಪ್ರಾಸೆಸಿಂಗ್ ಫೀ, ಅವ್ರಿಗೆ ಬೇಸಿಕ್ ಏನು ಆಲ್ರೆಡಿ ಲೋನ್ ಎಕ್ಸಿಸ್ಟಿಂಗ್ಸ್ ಲೋನ್ ಮೇಲೆ ಲೋನ್ ಟ್ರಾನ್ಸ್ಫರ್ ಆಗಿದೆ. ಇವ್ರು ಹೇಳಿರೋ ಪ್ರಕಾರ ಒಂದು ಡಿಮಾನಿಟೈಸೇಷನ್ ಫುಲ್ಲಿ ಫೇಲಿಯರ್ ಆಗಿದೆ, ಆಯ್ತಾ. ಎರಡನೇದು ಜಿ ಎಸ್ ಟಿ ಫುಲ್ಲಿ ಫೇಲಿಯರ್ ಆಗಿದೆ. ಯಾಕೆಂತ ಹೇಳಿದ್ರೆ ಎರಡು ಕೂಡ ಶಾಕ್ ಟ್ರೀಟ್ಮೆಂಟ್ ಇದ್ದಾನೆ, ಎರಡು ಕೂಡ ಮೋದಿ ಸಾಹೇಬರು ಕೊಟ್ಟಿರುವಂತ ಶಾಕ್ ಟ್ರೀಟ್ಮೆಂಟ್. ಒಂದು, ನೀವು ಅಕಸ್ಮಾತ್ ನೀವು ನಿಮ್ಮ ಕ್ಯಾಶ್ ಕಾಂಪೊನೆಂಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾನು ಬ್ಯಾಂಕ್ಗಳಿಗೆ ಹಾಕಿ. ಸೊ ನೀವೆಲ್ಲ ನಿಮ್ಮ ಯಾವ್ಯಾವ ಕಮಾಯಿಗಳಿರುತ್ತೆ ಎಲ್ಲವನ್ನು ಬ್ಯಾಂಕ್ಗೆ ಹಾಕಿ. 4 ವರ್ಷ ಆಯ್ತು ಇವಾಗ ಬಂದದು ಡಿಮಾನಿಟೈಸೇಷನ್ ಆಗಿ, ಇವಾಗ 4 ವರ್ಷ ಆಯಿತು ಫುಲ್ ಫೇಲಿಯರ್. ಏನಕ್ಕಂದ್ರೆ ಇದುವರೆಗೂ ಅವ್ರಿನ್ನ ಬಂದಿಲ್ಲ, ಟ್ಯಾಕ್ಸ್ ಬ್ರ್ಯಾಕೆಟ್ಗೆ ಬಂದಿಲ್ಲ ಜನ. ಒಂದು, ಎರಡನೇದು ಜಿ ಎಸ್ ಟಿ ಬಂದು ಇವಾಗ 3 ವರ್ಷ ಆಯ್ತಾ, ಅದು ಕೂಡ ಫುಲ್ ಫ್ಲಾಪ್ ಆಯ್ತಾ. ಸೊ ಇನ್ನೇನು ಇನ್ನೂ ಎಷ್ಟು ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ? ಏನಕ್ಕಂದ್ರೆ ಇವಾಗಲೇ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ದರ ನೀವು ನೋಡಿದ್ರೆ 82 ರೂಪಾಯಿ ಸರ್ ಒಂದು ಲೀಟರ್ ಡೀಸೆಲ್ಗೆ ಇವಾಗ. ಅದ್ರ ಇಂಪ್ಯಾಕ್ಟ್ ಬರಲ್ವಾ ನಮ್ಮ ಮೇಲೆ, ಆಸ್ ಜನಸಾಮಾನ್ಯರ ಮೇಲೆ ಇದ್ರ ಇಂಪ್ಯಾಕ್ಟ್ ಬರಲ್ವಾ? ಇವಾಗ ಏನೋ ನೀವು ಮಾತಾಡಿದ್ರೆ 2 ರೂಪಾಯಿ ಜಾಸ್ತಿ ಆಗಬೇಕಾಗಿತ್ತು, ಇಲ್ಲ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ಪರವಾಗಿಲ್ಲ ಒಳ್ಳೆಯದು. ಬಟ್ ನಮ್ಗೆ ಎಷ್ಟು ಇರಬೇಕಾಗಿತ್ತು ಆ್ಯಕ್ಚುಲಿ ಡೀಸೆಲ್ ರೇಟ್ ಮತ್ತು ಪೆಟ್ರೋಲ್ ರೇಟ್ ಆ್ಯಕ್ಚುಲಿ ಇರಬೇಕಾಗಿದ್ದು 40 ರೂಪಾಯಿ 42 ರೂಪಾಯಿ ಅಲ್ವೇ? ಸರಿನೋ ತಪ್ಪೋ ದಯವಿಟ್ಟು ಹೇಳಿ ಚೆಟ್ರೆ. ಇವಾಗ 3 ದೇಶಗಳಿಗೆ ಇಂಡಿಯಾದಿಂದ ನಾವು ಇದು ಕ್ರೂಡ್ ಆಯಿಲ್ ಕಳಿಸ್ತೀವಿ, ಅದು ವೆದರ್ ಇಟ್ ಶ್ರೀಲಂಕಾ, ನೇಪಾಳ ಅಥವಾ ಇದು ಬಾಂಗ್ಲಾದೇಶ. 3 ದೇಶದಲ್ಲಿ ಯಾಕೆ ಕಮ್ಮಿ ಬೆಲೆ ಇದೆ ನಮ್ಗಿಂತ? 54-53 ರೂಪೀಸ್ ಅಲ್ಲಿ ಯಾಕಿದೆ ಅವರಿಗೆ? ಬಾಂಗ್ಲಾದೇಶ ನಮ್ಮಲ್ಲಿಂದ ಕಳಿಸುವಂತದ್ದು ಇಲ್ಲ ಇಲ್ಲ. ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶಕ್ಕೆ ಇಸ್ಲಾಮಿಕ್ ಕೌನ್ಸಿಲ್ ಅವರು ಟೋಟಲಿ ಸರಿ, ನಮ್ಮ ಕಡೆಯಿಂದ ಹೋಗುವಂತ ಶ್ರೀಲಂಕಾ ಹೋಗುತ್ತಾ? ಅಲ್ಲಿ ಬೆಲೆ ಎಷ್ಟಿದೆ ಹೇಳಿ. ಇಲ್ಲ, ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ದೇಶದಿಂದ ಅಲ್ಲ, ಆ ಇಂಪೋರ್ಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ತಯಾರು ಮಾಡಿ ಅವರಿಗೆ ಡಿಸ್ಕೌಂಟ್ ರೇಟ್ ಅಲ್ಲಿ ಕೊಡ್ತಾ ಇಲ್ಲ. ನಾನು ಇನ್ನೂ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಸರ್, 1 ರೂಪಾಯಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, 1 ರೂಪಾಯಿನಲ್ಲಿ 30 ಪೈಸ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಸರ್, 70 ಪೈಸ ಯಾವುದೇ ಇರಲಿ. ಇಲ್ಲಿ ಯಡಿಯೂರಪ್ಪನವ್ರು ಬಿಜೆಪಿ ಇದ್ರೆ ಬಿಜೆಪಿಗೆ ಸರಿ ಸರ್ ಎಷ್ಟು ಸತಿ ಅಂತ ಹೇಳ್ತೀವಿ. ವಿಶ್ವನಾಥ್ ಭಟ್ರೆ 1 ರೂಪಾಯಿ 30 ಪೈಸೆ ಕೇಂದ್ರಕ್ಕೆ, 70 ಪೈಸೆ ರಾಜ್ಯಕ್ಕೆ, 40 ಪೈಸೆ ಕೇಂದ್ರಕ್ಕೆ, 60 ಪೈಸೆ ರಾಜ್ಯಕ್ಕೆ. ಆದ್ರೆ ಹೊರೆ ಆಗದಾಗದ ಜನಸಾಮಾನ್ಯ ಪೆಟ್ರೋಲ್ ಮೇಲಿನ ಟ್ಯಾಕ್ಸ್ ಅಲ್ಲಿ ಯಡಿಯೂರಪ್ಪನವ್ರು ಇಳಿಸಿದ್ರೆ ಮೋದಿ ಇಳಿಸಿದ್ರೆ ನನಗೆ ಮ್ಯಾಟರ್ ಆಗಲ್ಲ ಸರ್, ಇಳಿತಾ ಜಿ ಎಸ್ ಟಿ ಶಾಕ್ ಟ್ರೀಟ್ಮೆಂಟ್ ಅಲ್ಲ ಇದು, 10 ವರ್ಷದಿಂದ ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ದು. ಚಿದಂಬರಂ ಅವರು ಆಕ್ಚುಲಿ ಮಾಡಕ್ ಹೊರಟಿದ್ರು, ಯಾವ್ದು ಇಲ್ಲ ಅವ್ರು ಅಗ್ರಿಮೆಂಟ್ ಒಪ್ಕೊಳ್ಳಿಲ್ಲ, ನಿಮಗೆ ಕಾಂಗ್ರೆಸ್ ಸರ್ಕಾರದವರು ಒಪ್ಕೊಳ್ಳಿಲ್ಲ. ಅವ್ರು ಏನು ಇಲ್ಲ ಇಲ್ಲ ಒಪ್ಕೊಂಡಿದ್ರು, ಯಾರು ಒಪ್ಕೊಳ್ಳಿಲ್ಲ.
ನಿಮ್ ಕಾರಣ ಹೇಳ್ತೀನಿ ಯಾಕೆ ಒಪ್ಪಿಕೊಂಡಿಲ್ಲ ಅಂತ. ಯಾಕೆ ಒಪ್ಪಿಕೊಂಡಿಲ್ಲ ಅಂತ ಗೊತ್ತು, ರಾಜಕೀಯ ಮಾಡೋದಕ್ಕೆ ಮಾಡಿಲ್ಲ. ಇಲ್ಲ ಇಲ್ಲ ಅದಲ್ಲ, ಒಂದು ವಿಚಾರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅವರು. ನಾನು ಹೇಳ್ತೀನಿ ವಿಚಾರ, ಇವಾಗ ಬಜೆಟ್ ಅಲ್ಲಿ ಕೂಡ ನಾಲ್ಕು ರಾಜ್ಯಗಳ ಬಗ್ಗೆ ಇಷ್ಟೊಂದು ಯಾಕೆ ಇಂಟ್ರೆಸ್ಟ್ ಇದೆ ಇವರಿಗೆ, ಮೋದಿ ಸಾಹೇಬರಿಗೆ? ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಮಾಡಿರುವಂತದ್ದು. ಇಲ್ಲ ಅಶ್ವತ್ ನಾರಾಯಣ್, ಒಂದ್ ನಿಮಿಷ ಹೇಳ್ತೀನಿ ಸರ್. ಕೇರಳ ನಿಮ್ಗೆ ದೂರ ಇಲ್ಲ ಸರ್, ಮಡಿಕೇರಿಯವರಿಗೆ ಕೇರಳ ಪಕ್ಕದ ನೀವು ಕೇರಳ ಹೋಗಿ ನೋಡ್ಕೊಂಬನ್ನಿ, ವೆಸ್ಟ್ ಬೆಂಗಾಲ್ ಹೋಗಿ ನೋಡ್ಕೊಂಬನ್ನಿ ಸರ್. ಇವತ್ತಿಗೂ ಸರ್ ಸೈಕಲ್ ಅಲ್ಲಿ ಮನುಷ್ಯರ್ ಕುಂಡಿಸ್ಕೊಂಡು ಇನ್ನೊಬ್ಬ ಮನುಷ್ಯ ತಮಿಳ್ನಾಡು ಅಶ್ವತ್ ನಾರಾಯಣ್ರೆ ಈ ಕೇರಳ ತಮಿಳ್ನಾಡು ಅಸ್ಸಾಂ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಇರೋದಕ್ಕೂ ಈ ಅನೌನ್ಸ್ಮೆಂಟ್ ಆಗಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತೆಲ್ಲ ವಾದ ಮಾಡಬೇಡಿ. ಜನರಿಗೆ ಅರ್ಥ ಆಗುತ್ತೆ ಸರ್, ಜನರಿಗೆ ಅರ್ಥ ಆಗುತ್ತೆ. ಎಲೆಕ್ಷನ್ ಅನೌನ್ಸ್ಮೆಂಟ್ಸ್ ಬಂದ್ ಸರ್. ಮತ್ತು ಸಿಲಿಗುರಿ ರಸ್ತೆಗೆ 25,000 ಕೋಟಿ ಬಿಡುಗಡೆ ಸರ್. ಸಿಲಿಗುರಿ ರಸ್ತೆ ಸರ್ ಬಹಳ ನ್ಯಾರೋ ರೋಡ್ ಸರ್. ನಾನು ಹೋಗಿದ್ದೀನಿ ಸರ್, ಕೊಡ್ಬೇಕು ಸರ್. ನಾನು ಸರ್ ಹೌದು ಸರ್, ಕೊಡ್ಬೇಕು. ಎಲೆಕ್ಷನ್ ಬಂದಿದೆ. ಒಂದು ವಿಚಾರ, ಎಲೆಕ್ಷನ್ ಬಂದಿದೆ ಕರ್ನಾಟಕದಲ್ಲಿ ಸರ್. ನಾವು ಕರ್ನಾಟಕದಲ್ಲಿ ಇದೀವಿ, ಕೊಡಗಿನಲ್ಲಿ ಸರ್. ಮೂರು ವರ್ಷ ಸತತವಾಗಿ ನಿಮಗೆ ಏನ್ ಡಿಸ್ಟ್ರಾಕ್ಷನ್ ಆಗಿದೆ ಅಂತ ಚೆನ್ನಾಗಿ ಗೊತ್ತಿದೆ ಸರ್. ಆಯ್ತಾ, ನಿಮ್ಗೆ ಅಷ್ಟು ಕಾಳಜಿ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಇರುವಂತ ಕೊಡುಗೆ ತೋರಿಸಿ ಸರ್. ಎಷ್ಟು ಕಾಳಜಿ ಏನ್ ಕೊಟ್ಟಿದ್ದಾರೆ ಸರ್? ಏನ್ ಕೊಟ್ಟಿದ್ದಾರೆ ಸರ್? ಕೊಟ್ಟಿದ್ದಾರೆ ಅಂತ ಹಾಗೆ ಹೇಳ್ಬೇಡಿ ಸರ್. ನೀವು ಸುಮ್ಮನೆ ನಮ್ಮ ಈಶ್ವರಪ್ಪ ಮಾತಾಡ್ತಾರೆ, ಏನೋ ಒಂದು ಸುಳ್ಳು ಹೇಳಿ ಹೊರಟೋಗ್ಬಿಟ್ಟು ಸ್ಟ್ರೀಮ್ ಲೈನ್ ಅಲ್ಲಿ ಹೋಗೋಣ. ಜಿ ಎಸ್ ಟಿ ಇಂಪ್ಲಿಮೆಂಟೇಶನ್ ಫೇಲ್ಯೂರ್ ಇದೇ ಜಿ ಎಸ್ ಟಿನ ಮೋದಿ ಮುಂಚೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ವಿರೋಧ ಮಾಡಿ ಯಥಾಪ್ರಕಾರ ಇತ್ತಂದ್ರ ಇದೊಂದು ಪ್ರಶ್ನೆಗೆ ಉತ್ತರ ತಗೊಂಡು ಐ ವಾಂಟ್ ಟು ಮೂವ್ ಆನ್ ಟು ಅಗ್ರಿಕಲ್ಚರ್. ಕೃಷಿಗೆ ಏನು ಮಾಡಿದ್ರು? 3 ತಿಂಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಏನಾದರೂ ಸ್ವಲ್ಪ ರಿಲೀಫ್ ಇತ್ತ ಅವ್ರಿಗೆ? ಕೃಷಿಗೆ ಈ ಹಿಂದಿನ ಸರ್ಕಾರ ಮಾಡಿದ್ದಕ್ಕೂ ಈ ಸರ್ಕಾರ ಮಾಡಿದ್ದಕ್ಕೂ ಅಗ್ರಿಕಲ್ಚರ್ ಅನ್ನುವಂಥದ್ದು ಮೋದಿಯವರ ಪಾಲಿಗೆ ದೊಡ್ಡ ಕಬ್ಬಿಣದ ಕಡಲೆ. ಅದು ಅಗ್ರಿಕಲ್ಚರ್ ಗ್ರೋತ್ ಉಳಿದ ಸೆಕ್ಟರ್ಗಳಿಗೆ ಹೋಲಿಸಿ ನೋಡಿದ್ರೆ ಗ್ರೋತ್ ಕಡಿಮೆ ಇದೆ. ಸರ್, ಜಿ ಎಸ್ ಟಿ ವಿಷಯವನ್ನು ಮುಗಿಸ್ಕೊಂಡು ನಾನು ಅಗ್ರಿಕಲ್ಚರ್ಗೆ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಸರ್, ಜಿ ಎಸ್ ಟಿ ಯಾತಕ್ಕಾಗಲಿಲ್ಲ ಅಂದರೆ ಫ್ಯಾಕ್ಟ್ಸ್ ಹೇಳ್ತಿದ್ದೀನಿ ಸರ್. ಎರಡು ಕಂಡೀಷನ್ಸ್ ಇತ್ತು. ಮೊದಲನೇದು, ಅವರು 5 ವರ್ಷ ಗ್ಯಾರಂಟಿ ಕೇಳಿದ್ರು. ನೀವು ಫ್ಯಾಕ್ಟ್ ಮೇಲೆ ಒಂದು ಕ್ವಶನ್ ಕೇಳಿದ್ರಿ, ಫ್ಯಾಕ್ಟ್ ಮೇಲೆ ಬ್ರಿಜೇಶ್ ಕಾಳಪ್ಪ ನಾ ಹೇಳೋದು ಅವ್ರು ಹೇಳುವ ಫ್ಯಾಕ್ಟ್ ಮೇಲೆ ಅಬ್ಜೆಕ್ಷನ್ ಇದ್ರೆ ಮಾಡಿ ಸರ್. ನಾನು ಮಾಡಿರೋದು ಪೊಲಿಟಿಕಲ್ ಪಾಯಿಂಟ್ ಸರ್. ವೈ ವಿಲ್ ಇಟ್ ಬಿ ಎ ಪೊಲಿಟಿಕಲ್ ಪಾಯಿಂಟ್? ಇಸ್ ಎ ಪೊಲಿಟಿಕಲ್ ಪಾಯಿಂಟ್ ಬಿಕಾಸ್ ಮೋದಿ ಹಸ್ ಡನ್ ಪೊಲಿಟಿಕಲ್ ಎಕನಾಮಿಕಲ್ ಪಾಯಿಂಟ್ ಸರ್. ಇಟ್ ಇಸ್ ಎ ಎಕನಾಮಿಕಲ್ ಪಾಯಿಂಟ್ ಸರ್. ಇವಾಗ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಮಾಡುವ ಮೂಲಕ ದೇಶದ ಆರ್ಥಿಕತೆ ಅಧೋಗತಿಗೆ ಹೋಗಿದೆ ಅನ್ನೋದು ಇಟ್ಸ್ ಅನ್ ಎಕನಾಮಿಕಲ್ ಪಾಯಿಂಟ್. ಅರೆ ಎಸ್ ಐ ಹ್ಯಾವ್ ಅ ಸ್ಟ್ಯಾಂಡ್ ಆನ್ ಇಟ್ ಸರ್. ಅರೆ ಇದು ಆರ್ಥಿಕತೆಯ ಪಾಯಿಂಟ್ ಅನ್ನು ರೇಸ್ ಮಾಡಿದೀರಿ ಸರ್ ನೀವು. ಆರ್ಥಿಕತೆಯ ಪಾಯಿಂಟ್ ಅದು, ಇಟ್ಸ್ ಸಮಥಿಂಗ್ ವಿ ಹ್ಯಾವ್ ಆಲ್ ಸೀನ್. 10 ವರ್ಷ ನಾವು ನೋಡಿದೀವಿ ಸತತವಾಗಿ ನಮ್ಮ ಸರ್ಕಾರ ಇದ್ದಾಗ. ಇನ್ 2004 ಇಟ್ಸ್ ನಾವು ಜಿ ಎಸ್ ಟಿ ಪ್ಲಾನ್ ತಂದಿದ್ವಿ. ಆಯ್ತಾ, ಪೊಲಿಟಿಕಲಿ ಅವರೇನೋ ರಿಜೆಕ್ಟ್ ಮಾಡಿದ್ದಾರೆ. ಪಾಪ ಇವ್ರೇನಕ್ಕೆ ಹೊರೆ ಬ್ರಿಜೇಶ್ ಕಾಳಪ್ಪ ಅವ್ರೆ ನಿಮ್ ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಅನ್ನೋದು ಮ್ಯಾಟ್ರ, ಏನ್ ಹೇಳ್ತಾರೆ ಅನ್ನೋದು ಮ್ಯಾಟ್ರ. ಅರೆ ಸರ್, ನಂಬರ್ಸ್ ಸರ್ ಅವ್ರು ಹೇಳ್ತಾ ಇರೋದು, ಬಿಜೆಪಿ ಕಾಂಗ್ರೆಸ್ ನಂಬರ್ಸ್. ಫಸ್ಟ್ ಅಂತ ನಾನು ಒಪ್ಕೊತೀನಿ ಅವ್ರನ್ನ, ಬಿಜೆಪಿ ಸ್ಪೋಕ್ಸ್ ಮನ್ ಅಂತ ಹೇಳಿ ಅವರು ನಮ್ ಸರ್ಕಾರ ಇದ್ರು ನಮ್ಮವ್ರನ್ನೇ ಕರೆಸ್ತಿದ್ರು. ನಮ್ ಸರ್ಕಾರ ಇದ್ರು ನಮ್ಮವ್ರನ್ನೇ ಕರೆಸ್ತಿದ್ರು. ಶಿವರಾಮೇಗೌಡ್ರೆ ಫ್ಯಾಕ್ಟ್ ಮಾತಾಡೋದನ್ನ ಒಪ್ಕೊಳ್ಳಿ. ಶಿವರಾಮೇಗೌಡ್ರೆ ಅಕಸ್ಮಾತ್ ಅಕಸ್ಮಾತ್ರು ಫಸ್ಟ್ ಕ್ಲಾಸ್ ಮಾತಾಡ್ತಾ ಇದಾರೆ. ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ, ಮಾತಾಡಕ್ ಬಿಡಲ್ಲ. ತುಂಬಾ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾ ಇದಾರೆ. ಆದ್ರೆ ಮಾತಾಡೋ ಅದು ಬಿಜೆಪಿ ಪರ ಮಾಡ್ತಾ ನೀವ್ ಇದ್ದೀರಿ ಮಾಡಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.